ನಮಸ್ಕಾರ. ಇವತ್ತಿನ ವಿಷಯ, ಬೇಗ ರಿಟೈರ್ಮೆಂಟ್ ಕಂಡುಕೊಳ್ಳಿ, ಜಾಸ್ತಿ ಸಂತೋಷ ಗಳಿಸಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಬಹಳ ಜನರ ಒಂದು ಡ್ರೀಮ್ ಅಥವಾ ಕನಸು ಏನು ಅಂತಂದರೆ, ಆದಷ್ಟು ಬೇಗ ನನ್ನ ಜೀವನದಲ್ಲಿ ನಾನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು, ಮತ್ತು ಆದಷ್ಟು ಬೇಗ ರಿಟೈರ್ಮೆಂಟ್ ಕಂಡುಕೊಳ್ಬೇಕು. ಅದಾದಮೇಲೆ ನಮ್ಮ ವೃತ್ತಿಗಳನ್ನು ಬಿಟ್ಟು ಪ್ರವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಮತ್ತು ನನ್ನ ಹಾಬಿನ ಮುಂದುವರ್ಸ್ಕೊಂಡು ಹೋಗಬೇಕು, ಅದರಿಂದ ಆದಷ್ಟು ಸಂತೋಷವನ್ನು ಪಡೆಯಬೇಕು. ಇದನ್ನು ಮಾಡಬೇಕು ಅಂತಂದರೆ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸು ಫಾಲೋ ಮಾಡಬೇಕಾಗುತ್ತೆ. ಇದೀಗ ಭಾರತದ 78ನೇ ಇಂಡಿಪೆಂಡೆನ್ಸ್ ಡೇ, ಮತ್ತು ಭಾರತ ಒಂದಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದೆ. ಹಿಂದಿನ ಕಾಲದಲ್ಲಿ 200 ವರ್ಷಗಳ ಕೆಳಗೆ ಬ್ರಿಟಿಷ್ ರಾಜ್ ಇದ್ದಾಗ ನಾವು ನಮ್ಮ ಎಲ್ಲ ಹಣವನ್ನು ಕಳ್ಕೊಂಡಿದ್ವಿ. ಅದೇ ರೀತಿ ನಾವು ಕೂಡ ನಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಕಂಡುಕೋಬೇಕಾಗುತ್ತೆ. ಭಾರತದ ಥರ ಸಾಮಾನ್ಯವಾಗಿ ಭಾರತದಲ್ಲಿ ಜನ ರಿಟೈರ್ ಆಗೋದು 60 ವರ್ಷಕ್ಕೆ, ಆದರೆ ಬಹಳ ಜನರ ಒಂದು ಆಸೆ ಏನು ಅಂತಂದರೆ, ನಾನು 55-50 ವರ್ಷಕ್ಕೆ ರಿಟೈರ್ಮೆಂಟನ್ನು ಕಂಡುಕೊಳ್ಬೇಕು. ಅದಕ್ಕೆ ಒಂದು ಪದವನ್ನು ಕೂಡ ಬಳಸ್ತೇವೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಆಗಲಿ, ಅದಕ್ಕೆ ಫೈರ್ ಅಂತ ಕರೀತೇವೆ. ಇದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಚಾಲ್ತಿಯಲ್ಲಿದೆ, ಬಹಳ ಜನ ಇದರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ, ಮತ್ತು ಆದಷ್ಟು ಬೇಗ ತಾವು ಕೂಡ ರಿಟೈರ್ ಆಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ನಮ್ಮ ಜೀವನವನ್ನು ನಡೆಸಲಿಕ್ಕೆ ತಿಂಗಳಿಗೆ ಇಷ್ಟು ಖರ್ಚು ಅಂತಿದೆ. ಆ ಖರ್ಚು ನಮಗೆ ಪ್ಯಾಸಿವ್ ಇನ್ಕಮ್ ಆಗಿ ಬರುತ್ತೆ ತಿಂಗಳು ತಿಂಗಳು ಅಂದಮೇಲೆ ನಾವು ನಾಳೆಯಿಂದ ಆಫೀಸ್ಗೆ ಹೋಗುವಂಥ ಅಗತ್ಯತೆ ಇರುವುದಿಲ್ಲ. ಅದನ್ನು ನಾವು ಹೇಳೋದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಆದ್ದರಿಂದ ಇವತ್ತು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಕಂಡುಕೋಬೇಕು 60 ವರ್ಷಕ್ಕಲ್ಲ, ಬಹಳ ಮುಂಚೆ ಅಂತಂದರೆ ಈ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಮೊದಲನೇದಾಗಿ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅರ್ಲಿ. ನೀವೇನಾದರೂ 45-50 ವರ್ಷಕ್ಕೆ ರಿಟೈರ್ಮೆಂಟ್ ಕಂಡುಕೋಬೇಕು ಅಂತಂದರೆ ದೊಡ್ಡ ಮೊತ್ತವನ್ನು ಕ್ರೋಢೀಕರಣ ಮಾಡಿಕೊಂಡಿರಬೇಕು ಪ್ಯಾಸಿವ್ ಇನ್ಕಮಿಗಾಗಿ. ಅದಕ್ಕಾಗಿ ನೀವು ನಿಮ್ಮ ಹಣವನ್ನು ಆದಷ್ಟು ಬೇಗ ಹೂಡಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಆಗ ಒಂದಷ್ಟು ಚಕ್ರ ಬಡ್ಡಿಯ ಬೆನಿಫಿಟ್ ನಿಮಗೆ ಸಿಗುತ್ತೆ. ನೀವು ಏನಾದರೂ 25 ವರ್ಷಕ್ಕೆ ಪ್ರಾರಂಭ ಮಾಡ್ತೀರಿ ಅಂತಂದರೆ ಬಹುಶಃ 50-55 ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಕಂಡುಕೊಳ್ಬೋದು. ಈಗ ಫೈರ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ರಿಟೈರ್ ಅರ್ಲಿಗೆ ಎರಡನೇ ರೂಲ್ಸ್, ಇನ್ವೆಸ್ಟ್ ಇನ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಇನ್ಸ್ಟ್ರೂಮೆಂಟ್ಸ್. ನೀವು ಎಷ್ಟು ಶೀಘ್ರವಾಗಿ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರೋ ಅಷ್ಟು ಒಳ್ಳೆಯದು. ಆದರೆ ಆ ಉಳಿತಾಯದ ಹಣವನ್ನು ಎಲ್ಲಿ ಹೂಡುತ್ತಾ ಇದ್ದೀರಿ, ಯಾವ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹೂಡ್ತಾ ಇದ್ದೀರಿ ಅನ್ನುವಂಥದ್ದು ಅತಿ ಪ್ರಾಮುಖ್ಯ. ನೀವೇನಾದರೂ ಮ್ಯೂಚುವಲ್ ಫಂಡ್ ಷೇರುಗಳಲ್ಲಿ ಹಾಕ್ತಾ ಇದ್ದೀರಿ ಅಂತಂದರೆ ಅದು ಒಂದು ಸರಿಯಾದಂಥ ಮಾರ್ಗ. ಅದರ ಬದಲಾಗಿ ನೀವೇನಾದರೂ ಬ್ಯಾಂಕಿನ ಡಿಪಾಸಿಟ್ಗಳಲ್ಲಿ, ಪೋಸ್ಟ್ ಆಫೀಸ್ನಲ್ಲಿ, ಪ್ರಾವಿಡೆಂಟ್ ಫಂಡ್ಗಳಲ್ಲಿ ಹಾಕಿದ್ರೆ ನಿಮಗೆ ಬೇಕಾದಂಥ ದೊಡ್ಡ ಮೊತ್ತದ ಹಣ ಸರಿಯಾದ ಸಮಯಕ್ಕೆ ಬರದೇ ಇರ್ಬೋದು. ನಿಮ್ಮ ಮುಂದೆ ಒಂದು ಸನ್ನಿವೇಶವನ್ನು ಇರ್ತಾ ಇದ್ದೇನೆ. ನಿಮಗೆ 6 ಕೋಟಿಯ ಅಗತ್ಯತೆ ಇದೆ ರಿಟೈರ್ಮೆಂಟಿಗೆ ನಿಮ್ಮ 50ನೇ ವಯಸ್ಸಿನಲ್ಲಿ ಅಂತಂದರೆ, ನಿಮ್ಮ ವಯಸ್ಸು ಈಗ 25 ಮತ್ತು 15% ರಿಟರ್ನ್ಸ್ ಬರುತ್ತೆ ಅಂತಾದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಷೇರುಗಳಲ್ಲಿ 25 ಹಣವನ್ನು ಹೂಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ ಮಂತ್ಲಿ ಇನ್ವೆಸ್ಟ್ಮೆಂಟ್ 15,300 ರೂಪಾಯಿ ಬೇಕಾಗುತ್ತೆ. ಅದೇ 6 ಕೋಟಿಯನ್ನು ಪಡೆಯಲು 50ನೇ ನಾನು ನನ್ನ 30ನೇ ಹೂಡಿಕೆಯನ್ನು ಪ್ರಾರಂಭ ಮಾಡ್ತೇನೆ, 15% ಬರುತ್ತೆ ಅಂತಾದರೆ, ಡ್ಯೂರೇಷನ್ ಆಫ್ ಇನ್ವೆಸ್ಟ್ಮೆಂಟ್ 20 ಅಂತಾದರೆ ನೀವು ತಿಂಗಳಿಗೆ 33,000 ರೂಪಾಯಿ ಹಾಕಬೇಕಾಗುತ್ತೆ. ಅದೇ ನೀವೇನಾದರೂ 35ನೇ ನಿಮ್ಮ ಹೂಡುವಿಕೆಯನ್ನು ಪ್ರಾರಂಭ ಮಾಡಿ 50ಕ್ಕೆ ರಿಟೈರ್ ಆಗಬೇಕು, 6 ಸಿಗಲೇಬೇಕು ಅಂತಿದ್ರೆ 15% ರಿಟರ್ನ್ಸ್ ಬರುತ್ತೆ ಅಂತಾದರೆ 15 ನೀವು ಪ್ರತಿ ತಿಂಗಳು 74,000 ರೂಪಾಯಿಯನ್ನು ಹೂಡಬೇಕಾಗುತ್ತೆ. ಯಾವ ರೀತಿ 5-5 ಬಿಡ್ತಾ ಇದ್ದ ಹಾಗೆ ನಿಮ್ಮ ಹಣ ಡಬಲ್ ಆಗ್ತಾ ಇದೆ ಅನ್ನುವುದನ್ನು ನೀವು ನೋಡ್ತಾ ಇದ್ದೀರಿ ಅಂತ ಊಹಿಸ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ಲೆಕ್ಕವನ್ನು ನಿಮ್ಮ ಮುಂದೆ ಇಡಬೇಕಾಗತ್ತೆ. ಅಕಸ್ಮಾತ್ ನಿಮಗೀಗ 25 ಆಗಿದೆ ಮತ್ತು 25 ಹಣವನ್ನು ಹಾಕ್ತೇನೆ ಮತ್ತು ನಾನು 6 ನಿರೀಕ್ಷೆ ಮಾಡ್ತೇನೆ ಅಂತಂದರೆ, ಆ 6 ಬಂದ ಸಮಯದಲ್ಲಿ 25 ಬಳಿಕ ನಿಮ್ಮ 6 ಬೈಯಿಂಗ್ ವ್ಯಾಲ್ಯೂ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ 1.4 ಮಾತ್ರ ಇರುತ್ತೆ. ಇದು ಸ್ಮಾಲ್ ಅಮೌಂಟ್ ಆಗುತ್ತೆ. ಆದ್ದರಿಂದ 6 ಸಾಕಾಗುವುದಿಲ್ಲ
ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ಭಾರತದಲ್ಲಿ ಒಬ್ಬ ಯುವಕ ಹಣವನ್ನು ಗಳಿಸಲಿಕ್ಕೆ ಪ್ರಾರಂಭ ಮಾಡೋದು ತನ್ನ 25ನೇ ವಯಸ್ಸಿನಲ್ಲಿ. ಅಕಸ್ಮಾತ್ ನೀವೇನಾದರೂ 25ನೇ ವಯಸ್ಸಿನಲ್ಲಿ ನಿಮ್ಮ ಹೂಡುವಿಕೆಯನ್ನು ಪ್ರಾರಂಭ ಮಾಡಲಿಲ್ಲ ಅಂತಂದರೆ 50 ವರ್ಷಕ್ಕೆ ರಿಟೈರ್ ಆಗೋದು ಎಷ್ಟು ಕಷ್ಟ ಅಂಥೇಳಿ ಈ ಟ್ಯಾಬ್ಲರ್ ಕಾಲಮಲ್ಲಿ ತೋರಿಸಿದ್ದೇನೆ. ನಿಮಗೆ ಆಗಲೇ 40 ವರ್ಷ ಆಗಿದೆ ಅಂತಂದರೆ 55 ವರ್ಷಕ್ಕೆ ರಿಟೈರ್ ಆಗೋದು ತುಂಬ ಕಷ್ಟ ಅನ್ನುವಂಥದ್ದನ್ನು ಕೂಡ ಈ ಟ್ಯಾಬ್ಲರ್ ಕಾಲಮಲ್ಲಿ ತೋರಿಸಿದ್ದೇನೆ. ಇನ್ನೂ ಒಂದು ಪಾಸಿಟಿವ್ ಮತ್ತು ಗುಡ್ ನ್ಯೂಸ್ ಇದೆ. ನೀವೇನಾದರೂ 55 ವರ್ಷಕ್ಕೆ ರಿಟೈರ್ ಆಗಬೇಕು ಅಂತ ಹಣದ ಹೂಡಿಕೆಯನ್ನು ಪ್ರಾರಂಭ ಮಾಡಿದ್ರೆ ಬಹುಶಃ 60ಕ್ಕೆ ಬಹಳ ಕಂಫರ್ಟಬಲ್ ಆಗಿ ರಿಟೈರ್ ಆಗ್ಬೋದು. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಆದಷ್ಟು ಬೇಗ ನಮ್ಮ ಜೀವನದಲ್ಲಿ ಕಂಡುಕೊಳ್ಳಲಿಕ್ಕೆ ಬೇಕಾದಂತಹ ಮೂರನೆಯ ಸಲಹೆ, ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಡ್ಯೂರಿಂಗ್ ದ ಜರ್ನಿ. ಬಹಳ ಜನ ಈ ತಪ್ಪನ್ನು ಭಾರತದಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ. ನೀವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೊರಡ್ತೀರಿ, ಒಂದಷ್ಟು ಹಣವನ್ನು ಹೂಡಿಕೆ ಮಾಡ್ತಾ ಹೋಗ್ತೀರಿ, ಆದರೆ ನಿಮ್ಮಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತಂದರೆ ಯಾವುದಾದ್ರೂ ಕಾಯಿಲೆ ಬಂದಾಗ ಲಕ್ಷಗಟ್ಟಲೆ ಹಣ ಹಾಸ್ಪಿಟ್ಲಿಗೆ ಹೊರಟೋಗುತ್ತೆ ಮತ್ತು ನೀವು ಉಳಿತಾಯ ಮಾಡಿದ ಹಣ ಅನ್ನೆಸೆಸರಿಯಾಗಿ ಪೋಲಾಗುತ್ತೆ. ಇದು ಒಂದಾದರೆ ಇನ್ನೂ ಒಂದು ವಿಚಾರ ಏನಂತಂದರೆ ನಿಮ್ಮಲ್ಲಿ ಅಡಿಕ್ವೇಟ್ ಆಗಿರುವಂಥ ಟರ್ಮ್ ಇನ್ಶೂರೆನ್ಸ್ ಇಲ್ಲ ಅಂತಂದರೆ, ನೀವಿಲ್ಲ ಅಂತಂದರೆ ನಿಮ್ಮ ಕುಟುಂಬಕ್ಕೆ ಯಾವ ರಕ್ಷಣೆಯೂ ಇರುವುದಿಲ್ಲ. ಅದರಿಂದಾಗಿ ನಾವು ನಮ್ಮ ಎಲ್ಲ ಗ್ರ್ಯಾಜುಯೇಟ್ಸ್ಗೆ ಮತ್ತು ನಮ್ಮ ಚಾನಲ್ ಮೆಂಬರ್ಸ್ಗೆ ನಿರಂತರವಾಗಿ ಹೇಳುವ ಮಾತೇನು ಅಂತಂದರೆ ಆದಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ, ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ಹೆಲ್ತ್ ಇನ್ಶೂರೆನ್ಸನ್ನು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ತೆಗೆದುಕೊಳ್ಳೋದು ಒಂದು ವಿಚಾರ ಆದರೆ ನಿಮ್ಮ ತಂದೆ ತಾಯಿಗಳಿಗೆ, ಮಾವ ಮತ್ತು ಅತ್ತೆ ಅವರಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿಲ್ಲ ಅಂತಂದರೆ ಮುಂದೆ ಅವರು ಕಾಯಿಲೆ ಬಿದ್ದಾಗ ಹಣ ನಿಮ್ಮ ಕೈಯಿಂದ ಹೊರಟೋಗುತ್ತೆ ಮತ್ತು ನಿಮ್ಮ ರಿಟೈರ್ಮೆಂಟ್ ಮತ್ತಷ್ಟು ಲೇಟ್ ಆಗುತ್ತೆ. ಆದ್ದರಿಂದ ಈ ವಿಡಿಯೋನ ನೋಡಿದ ಮೇಲೆ ಶೀಘ್ರವಾಗಿ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಅನ್ನು ನೀವು ತಪ್ಪದೆ ತಗೊಳ್ತೀರಿ ಅಂತ ಊಹಿಸ್ಕೊಳ್ತೇನೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಶೀಘ್ರವಾಗಿ ನಮ್ಮ ಜೀವನದಲ್ಲಿ ಕಂಡುಕೊಳ್ಳಲಿಕ್ಕೆ ಇರುವಂತಹ ನಾಲ್ಕನೆಯ ಸಲಹೆ, ಮೋರ್ ಯು ಅರ್ನ್ ಮೋರ್ ಯು ಕ್ಯಾನ್ ಇನ್ವೆಸ್ಟ್. ನಿಮಗೀಗ 25 ವರ್ಷ, ಹಣವನ್ನು ಈಗಾಗಲೇ ಸಂಬಳದ ಮುಖಾಂತರ ಪಡಿತಾ ಇದ್ದೀರಿ, ಒಂದಷ್ಟು ಹಣವನ್ನು ಉಳಿತಾಯ ಮಾಡ್ತಾ ಇದ್ದೀರಿ ಅಂತಂದ್ರೆ ನನ್ನ ಸಲಹೆ ಆದಷ್ಟು ನಿಮ್ಮನ್ನು ಅಪ್ಗ್ರೇಡ್ ಮಾಡಿಕೊಳ್ಳಿ, ನಿಮ್ಮ ಸಂಬಳವನ್ನು ಆದಷ್ಟು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು, ಎಲ್ಲ ಡಿಗ್ರಿಗಳನ್ನು ಪಡೆಯಿರಿ. ಉದಾಹರಣೆಗೆ ನಿಮಗೀಗ 30 ವರ್ಷ, ನಿಮ್ಮ ಸಂಬಳ 75,000 ಮತ್ತು ನೀವು 30,000 ಪ್ರತಿ ತಿಂಗಳು ಉಳಿಸಬಲ್ಲಿರಿ ಎಂದಿಟ್ಟುಕೊಳ್ಳೋಣ. ಅಕಸ್ಮಾತ್ ನೀವೇನಾದರೂ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಂಡು ನಿಮ್ಮ ಸಂಬಳ 1,00,000 ಆದರೆ ಆವಾಗ ನೀವು 30,000 ಬದಲಾಗಿ 50,000 ಉಳಿಸಬಲ್ಲಿರಿ. ಈ ರೀತಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಉಳಿತಾಯದ ಹಣವನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡ್ತೇನೆ ಅಂತಂದರೆ ಆವಾಗ ಅದಕ್ಕೆ ನಾವು ಸ್ಟೆಪ್ ಅಪ್ SIP ಅಥವಾ SEP ಅಂತ ಕರಿತೇವೆ. ಅದರಿಂದ ಮುಂದಿನ ದಿನಗಳಲ್ಲಿ ಜಾಸ್ತಿ ಹಣ ನಿಮ್ಮಲ್ಲಿ ಕ್ರೋಢೀಕರಣ ಆಗುತ್ತೆ. ಯಾರಿಗೆ ಸಂಬಳ ಕಮ್ಮಿ ಇದೆಯೋ, ಉಳಿತಾಯದ ಹಣ ಕಮ್ಮಿ ಇದೆಯೋ, ಅವರಿಗೆ 50 ವರ್ಷಕ್ಕೆ ರಿಟೈರ್ಮೆಂಟ್ನ ಕಂಡುಕೊಳ್ಳೋದು ಕಠಿಣ ಆಗ್ಬೋದು. ನಿಮಗೆ ಈಗಾಗಲೇ 35-40 ವರ್ಷ ಆಗಿದೆ, ದೊಡ್ಡ ಅಮೌಂಟನ್ನು ಪ್ರತಿ ತಿಂಗಳು ಸೇವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಲವಾರು ಕಾರಣಗಳಿಂದ ಅಂತಾದರೆ ನೀವೇನು ಮಾಡ್ಬೋದು ಅಂತಂದರೆ ಎಷ್ಟು ಹಣವನ್ನು ಉಳಿತಾಯ ಮಾಡ್ತಾರೋ ಮಾಡ್ಕೊಂಡು ಹೋಗಿ 55 ಬದಲಾಗಿ 60 ವರ್ಷಕ್ಕೆ ನಿಮ್ಮ ಹತ್ರ ದೊಡ್ಡ ಮೊತ್ತದ ಹಣ ಕ್ರೋಢೀಕರಣ ಆಗ್ಬೋದು. ಆವಾಗಲಾದರೂ ರಿಟೈರ್ಮೆಂಟನ್ನು ಕಂಡುಕೊಳ್ಬೋದು. ಇವತ್ತಿನ ಈ ವಿಡಿಯೋನ ಕೇಳ್ತಾ ಇದ್ದೀನಿ, ನಿಮ್ಮ ವಯಸ್ಸು 25-30 ಮಾತ್ರ ಆಗಿದೆ ಅಂತಂದರೆ ಇದೊಂದು ಬೋನಸ್. ಇವತ್ತಿನಿಂದಲೇ ಪ್ರಾರಂಭಿಸಿ ನಿಮ್ಮ ಪ್ರೋಗ್ರಾಮ್ ಫೈರ್, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಅರ್ನ್. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು 60 ವರ್ಷಕ್ಕೆ ಮುಂಚೆಯೇ ನಾನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು, ರಿಟೈರ್ ಆಗಬೇಕು ಅಂತ ಏನಾದರೂ ನಿರ್ಧಾರವನ್ನು ಕೈಗೊಂಡಿದ್ರೆ ಯಾವ ವಯಸ್ಸಿನಲ್ಲಿ ರಿಟೈರ್ ಆಗಬೇಕಂತ ಇದ್ದೀರಿ? ದಯವಿಟ್ಟು ಅದನ್ನು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.